ಓಕೆ. ಯೋಹಾನನು ಬರೆದ ಸುವಾರ್ತೆ 15:10 ಯೋಹಾನನು ಬರೆದ ಸುವಾರ್ತೆ 15:10 ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದೇನಂದ್ರೆ, ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದೇನೆ, ಅದರಿಂದ ಏನಾಗಿದ್ದೇನೆ, ನನ್ನ ತಂದೆಯ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿದ್ದೇನೆ. ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ತೀರಿ ಅಂತ. ಹಾಲೆಲೂಯ. ಹಾಗಿದ್ರೆ ಇಲ್ಲಿ ಕೈಕೊಂಡು ನಡಿಬೇಕು ಅಂತ ಹೇಳ್ತಾ ಇರೋದು ಯಾವ ವಿಷಯವಾಗಿ? ಆಜ್ಞೆಗಳ ವಿಷಯವಾಗಿ. ಯೇಸು ಸ್ವಾಮಿ ಏನು ಮಾಡಿದ್ರು? ತಂದೆಯ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದ್ರು. ಅದರಿಂದ ಯೇಸು ಸ್ವಾಮಿ ತಂದೆಯಾದ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರೆ. ಈಗ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇರೋದೇನಂದ್ರೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀರಿ, ನಡೆದ್ರೆ ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಂಡವರಾಗಿರ್ತೀರಿ ಅಂತ. ಹಾಲೆಲೂಯ. ಹಾಗಾದ್ರೆ ಕರ್ತನ ಸನ್ನಿಧಾನದಲ್ಲಿ ಬರುವಂತ ನಾವೆಲ್ಲರೂ ಬಯಸುವುದೇನಂತಂದ್ರೆ ದೇವರ ಆಶೀರ್ವಾದ ಅಲ್ವಾ? ಕೆಲವರಂತೂ ತುಂಬ ಅರ್ಜೆಂಟ್ ಇಲ್ಲಿರ್ತಾರೆ. ಇವತ್ತು ಕರ್ತನ ಸನ್ನಿಧಾನಕ್ಕೆ ಬಂದಿದ್ರೆ ನಾಳೆ ಬೆಳಿಗ್ಗೆನ ಅವ್ರಿಗೆ ಏನಾಗಬೇಕು? ಅದ್ಭುತ ಕಾರ್ಯಗಳು, ಬಿಡುಗಡೆ ಕಾರ್ಯಗಳು, ಸೂಚಕ ಕಾರ್ಯಗಳು ಇವೆಲ್ಲ ಜರುಗಿಬಿಡಬೇಕು. ಏಸು ಅಂತ ಹೇಳಿದ ಕೂಡಲೇ ಅವರಿಗೆ ಸಕಲ ಅದ್ಭುತ ಕಾರ್ಯಗಳು ನಡೀಬೇಕು ಅಂತ ಹೆದರು ನೋಡ್ತಾ ಇರ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಮಾತು ಏನಂತಂದರೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀರಿ. ಹಾಲೆಲೂಯ. ಹಾಗಾದರೆ ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ನಮಗೆ ಕರ್ತನಿಂದ ಸಿಗುವಂಥ ಆಶೀರ್ವಾದ ಅಂದರೆ, ದೇವರು ಹೇಳ್ತಾರೆ ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿರುವಿರಿ ಅಂತ. ಹಾಗಾದರೆ ಆ ಪ್ರೀತಿನ ಹೇಗೆಲ್ಲ ನಮ್ಮ ಜೀವಿತದಲ್ಲಿ ತೋರಿಸ್ತಾರೆ ಅನ್ನೋದನ್ನು ಈ ದಿನ ನಾವು ಧ್ಯಾನ ಮಾಡೋಣ. ಧರ್ಮೋಪದೇಶ ಕಾಂಡ 4:5-6 ಧರ್ಮೋಪದೇಶ ಕಾಂಡ 4:5-6 ಅಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತಾ ಇರೋದೇನಂದರೆ, ಮೋಶೆ ದೇವರ ಸಾನ್ನಿಧ್ಯದಲ್ಲಿ ಕುಳಿತು ಉಪವಾಸ ಇದ್ದು ಅಗಲಿರುಳು ಯಹೋವ ದೇವರು ಕೊಟ್ಟಂಥ ಎಲ್ಲ ಆಜ್ಞಾವಿಧಿ ನಿಯಮಗಳನ್ನು ಬರೆದುಕೊಂಡು ಬಂದಿವಾಗ ಇಸ್ರಾಯೇಲರಿಗೆ ಬೋಧಿಸ್ತಾ ಇರೋ ಬೋಧಿಸುವಂಥ ಸಮಯದಲ್ಲಿ ಇಲ್ಲಿ ಮೋಶೆ ಹೇಳುವಂಥ ಮಾತೇನೆಂದರೆ, ಆಜ್ಞೆಗಳನ್ನು ಕೈಕೊಂಡು ಅನುಸರಿಸಿ. ಅನುಸರಿಸಿದರೆ ಏನು ಮಾಡಿದ್ರೆ, ಅನುಸರಿಸಿದರೆ ಏನಾಗ್ತಿರಂತೆ, ಅನ್ಯ ಜನಗಳು ನಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಅಂತ ಹೇಳ್ತಾರಂತೆ. ಹಾಲೆಲೂಯ. ಅಂದರೆ ಸ್ವಂತದವ್ರು ಹೇಳೋದಲ್ಲ, ಯೋ ಇವ್ರಿಗೆ ಎಷ್ಟೊಂದು ಜ್ಞಾನ ಇದೆಯಪ್ಪ, ಎಷ್ಟೊಂದು ವಿವೇಕ ಇದೆಯಪ್ಪ ಅಂತ ಸ್ವಂತದವರು ಅಥವಾ ಸಂಬಂಧಿಕರು ಹೇಳೋದಲ್ಲ, ನಮಗೆ ಗೊತ್ತು ಗುರಿ ಇಲ್ಲದೇ ಇರುವಂಥ ಜನರು ನಮ್ಮನ್ನು ನೋಡುವಾಗ ಇವರು ಜ್ಞಾನಿಗಳು, ಇವರು ವಿವೇಕಿಗಳು ಅಂತ ಹೇಳ್ತಾರಂತೆ. ಹಾಲೆಲೂಯ. ಹಾಗಾದರೆ ದೇವ್ರ ವಾಕ್ಯ ಹೇಳೋದು, ಯಾವನಿಗಾದರೂ ಜ್ಞಾನ ಕಡಿಮೆ ಆದರೆ ಯಹೋವನನ್ನು ಕೇಳಿಕೊಳ್ಳಲಿ, ಕೇಳಿಕೊಂಡ್ರೆ ಆತನು ಅಂಗಿಸದೆ ಉದಾರವಾಗಿ ಕೊಡುವನಂತ. ಹಾಲೆಲೂಯ. ಹಾಗಾದರೆ ಅಂಗಿಸದೆ ಉದಾರವಾಗಿ ನಮಗೆ ಜ್ಞಾನ ಕೊಡಬೇಕು ಅಂದರೆ ನಾವೇನು ಮಾಡಬೇಕು? ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ, ಏನು ಅನುಸರಿಸಬೇಕು? ಆಜ್ಞೆಗಳನ್ನು ಅನುಸರಿಸಿ ನಡೆದುಕೊಂಡರೆ. ದೇವರು ನಿಮಗೆ ಏನು ಆಜ್ಞೆ ಕೊಟ್ಟಿದ್ದಾರೋ, ಏನು ಉಪದೇಶ ಕೊಟ್ಟಿದ್ದಾರೋ, ಏನನ್ನು ಮಾಡಬೇಕು ಅಂತ ತಿಳಿಸಿದಾರೋ, ಏನನ್ನು ಮಾಡಬಾರ್ದು ಅಂತ ತಿಳಿಸಿದಾರೋ, ಯಾವ ರೀತಿ ಜೀವಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೋ, ಆ ರೀತಿಯಾಗಿ ನೀವು ನಡೆದುಕೊಂಡು ಹೋದರೆ ನಿಮಗೇನುಂಟಾಗತ್ತೆ, ಜ್ಞಾನ ಮತ್ತು ವಿವೇಕ. ಹಾಲೆಲೂಯ. ಎಲ್ಲರೂ ಅಂದ್ಕೊಂಡಿರೋದೇನೆಂದರೆ, ಒಳ್ಳೆ ಎಜುಕೇಷನ್ ಮಾಡಿದ್ರೆ ಅವರು ಜ್ಞಾನಿಗಳಾಗ್ತಾರೆ ಅಲ್ವಾ, ಒಳ್ಳೆ ಸ್ಕೂಲು ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಓದಿದ್ರೆ ಅವರು ವಿವೇಕಿಗಳಾಗ್ತಾರೆ ಅಂತ. ಹಾಲೆಲೂಯ. ಹಾಗಾದರೆ ಓದಿರೋರೆಲ್ಲರಿಗೂ ಜ್ಞಾನ ಇದೆಯಾ, ವಿವೇಕ ಇದೆಯಾ? ಹಾಲೆಲೂಯ. ಯಾಕೆ ಅಂದರೆ ನೀವು ಹಂಗನ್ನಕ್ಕೆ ಹೋದರೆ, ನಾವು ಇದು ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದರೆ ಪೇತ್ರ ಆತನು ಬೆಸ್ತನಾಗಿದ್ದಾನೆ, ಒಂದು ಅಕ್ಷರವೂ ಸಹಿತವಾಗಿ ಆತನಿಗೆ ಗೊತ್ತಿಲ್ಲ. ಆದರೆ ಆತನು ಬರೆದಿರುವಂಥ ಪತ್ರಿಕೆಗಳು ಇಡೀ ವಿಶ್ವದಲ್ಲಿರುವಂಥ ವಿಜ್ಞಾನಿಗಳೇ ಆಶ್ಚರ್ಯ ಪಡುವ ಮಟ್ಟಿಗೆ ಏನದು ಬರೆದಿರುವಂಥದ್ದು ಅಂದರೆ, ಕರ್ತನು ಈ ಭೂಲೋಕವನ್ನು ಬೆಂಕಿಯಿಂದ ನಾಶ ಮಾಡುವುದಕ್ಕೆ ಇಡಲ್ಪಟ್ಟಿದ್ದಾನೆ ಅಂತ. ಆದರೆ ಸೈಂಟಿಸ್ಟ್ಗಳು ಅದನ್ನು ವಿಚಾರ ಮಾಡಿ ಸರ್ಚ್ ಮಾಡಿ ನೋಡುವಾಗ, ಹೌದು ಈ ಭೂಮಿ ಬೆಂಕಿಯಿಂದನೇ ನಾಶವಾಗುವಂಥದ್ದು. ಹಾಲೆಲೂಯ. ಆತನು ಓದಿದ್ನ,
ವಿಜ್ಞಾನ ಗೊತ್ತಿತ್ತ? ಎಂಥದ್ದು ಇಲ್ಲ. ಹಾಲೆಲೂಯ್ಯ. ಆತನಿಗೆ ಗೊತ್ತಿದ್ದು ಒಂದೇ ಯೇಸು ಸ್ವಾಮಿ. ಹಾಲೆಲೂಯ್ಯ. ಆತನಿಗೆ ಗೊತ್ತಿದ್ದು ಒಂದೇ ಯೇಸು ಸ್ವಾಮಿ ಹೇಳಿರುವಂತ ಸುವಾರ್ತೆ, ಯೇಸು ಸ್ವಾಮಿ ಹೇಳಿರುವಂತ ಮಾತುಗಳು. ಹಾಲೆಲೂಯ್ಯ. ಅದನ್ನು ಅರಿತು ಅದನ್ನು ನಡೆದುಕೊಳ್ಳುವಾಗ ಮುಂದೆ ಆಗತಕ್ಕ ಘಟನೆಗಳನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆತನಿಗೆ ಪರಿಶುದ್ಧಾತ್ಮನ ಮುಖಾಂತರವಾಗಿ ಪ್ರಕಟಪಡಿಸಿದ್ರು. ಹಾಗಾದ್ರೆ ದೇವರು ಹೇಳುವಂತ ಈ ಸಮಯದಲ್ಲಿ ಮಾತು ಏನಂದ್ರೆ, ನೀವು ಜ್ಞಾನಿಗಳಾಗಬೇಕು, ವಿವೇಕಿಗಳಾಗಬೇಕು, ಎಲ್ಲಾ ಸಮಸ್ಯೆಗಳಿಂದ ನಾವು ಬಿಡುಗಡೆಯನ್ನು ಹೊಂದ್ಕೊಳ್ಬೇಕು, ಜೀವಿತದ ಸಮಸ್ಯೆಗಳನ್ನ ನಾವು ಗೆಲ್ಲಬೇಕು ಅಂತ ನೀವು ಅಂದುಕೊಂಡ್ರೆ, ದೇವ್ರ ವಾಕ್ಯ ಹೇಳೋದೇನಂದ್ರೆ, ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ನೀಡಿದ್ರೆ. ಅದಕ್ಕೆ ಕೀರ್ತನೆಯಲ್ಲೂ ಸಹಿತವಾಗಿ ದಾವಿದ ಹೇಳ್ತಾನೆ, ನಿನ್ನ ಆಜ್ಞೆಗಳನ್ನು ನಾನು ಅನುಸರಿಸಿ ನಡೆದ ನಿಮಿತ್ತವಾಗಿ ವೈರಿಗಳಿಗಿಂತಲೂ ಬುದ್ಧಿವಂತನಾಗಿದ್ದೇನೆ. ಹಾಲೆಲೂಯ್ಯ. ಹೇಗಂತ? ವೈರಿಗಳಿಗಿಂತಲೂ ಬುದ್ಧಿವಂತ, ಹಿರಿಯರಿಗಿಂತಲೂ ನನ್ನ ವಿವೇಕಿ. ಏಕೆ? ವೈರಿಗಳು ಎಷ್ಟೆಲ್ಲ ಕುತಂತ್ರಗಳನ್ನ ಮಾಡ್ತಾರಲ್ವಾ, ಒಬ್ಬರನ್ನ ನಾಶಪಡಿಸ್ಬೇಕು ಅಂತ ಅಂದ್ರೆ, ಅವರು ಒಂದು ಚೂರು ಸುಳಿವು ಇಲ್ಲದ ಹಾಗೆ ಅವ್ರನ್ನ ನಾಶಪಡಿಸ್ಲಿಕ್ಕೆ ಸಂಚುಗಳನ್ನು ತುಂಬಾ ಕಾಲದಿಂದ ಅವರು ರೂಪಿಸಿರ್ತಾರೆ. ಅಂಥ ಕಾರ್ಯವನ್ನು ದೇವರೇನು ಮಾಡ್ತಾರೆ, ಜ್ಞಾನಿಗಳಾಗಿ ಕರ್ತನ ಸನ್ನಿಧಾನದಲ್ಲಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯೋರ ಮುಂದೆ ಅದೆಲ್ಲವನ್ನ ಪ್ರಕಟಪಡಿಸಿರ್ತಾರೆ. ಹಾಲೆಲೂಯ್ಯ. ಹಾಗಾದ್ರೆ ನೀವು ಜ್ಞಾನಿಗಳು ವಿವೇಕಿಗಳು ಆಗಿ ನಡಿಬೇಕು ಅಂದರೆ, ನಾನು ಬಿ ಎ ಮಾಡಿದ್ದೀನಿ, ಬಿ ಕಾಂ ಮಾಡಿದ್ದೀನಿ, ಎಂ ಕಾಂ ಮಾಡಿದ್ದೀನಿ, ಅದರಿಂದ ಯಾವ ಜ್ಞಾನವೂ ಸಿಕ್ಕುವುದಿಲ್ಲ. ಹಾಲೆಲೂಯ್ಯ. ಅದೆಲ್ಲವನ್ನ ಜೀವಿತದ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಉಪಯೋಗ ಆಗುತ್ತಾ? ಉಪಯೋಗ ಸಾಧ್ಯನೇ ಇಲ್ಲ. ಏನೋ ಒಂದು ಕೆಲಸ ತಗೊಳ್ಳೋಕ್ಕೆ ನಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಷ್ಟೇ, ಅದನ್ನು ನೋಡಿ ನಮಗೆ ಕೆಲಸ ಕೊಡ್ತಾರೆ. ಆದರೆ ಕೆಲಸವನ್ನು ನಿರ್ವಹಿಸೋದಕ್ಕೆ ಜ್ಞಾನ ಬೇಕು. ಒಂದು ಕುಟುಂಬವನ್ನು ಕಟ್ಕೊಳ್ಳಿಕ್ಕೆ ನಮಗೆ ಜ್ಞಾನ ಬೇಕು. ನಮ್ಮ ಮಕ್ಕಳ ಭವಿಷ್ಯತನ್ನು ರೂಪಿಸಬೇಕು ಅಂದರೆ ಜ್ಞಾನ ಬೇಕು. ಇಡೀ ಸಮಾಜದಲ್ಲಿ ಎದುರು ಬರುವಂಥ ಎಲ್ಲ ಸಂಕಟಗಳನ್ನು ಎದುರಿಸಿ ನಿಲ್ಲಿಸಬೇಕು ಅಂದರೆ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಸಿಗುತ್ತೆ ಅಂದರೆ, ದೇವರ ವಾಕ್ಯವನ್ನು ನಾವು ಅನುಸರಿಸಿ ನಡೆಯುವುದರ ಮುಖಾಂತರ ನಮಗೆ ಆ ಜ್ಞಾನ ದೊರಕುತ್ತೆ. ಹಾಲೆಲೂಯ್ಯ. ಹಾಗಾದರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವ ನಮಗೆ ಸಿಕ್ಕುವಂಥ ಆಶೀರ್ವಾದ ಏನು? ಜ್ಞಾನ ಮತ್ತು ವಿವೇಕ. ಅದು ಅನ್ಯ ಜನರೇ ನೋಡಿ ಹೇಳ್ತಾರಂತೆ. ನಾವು ಹೇಳ್ಕೊಳ್ಳೋದಲ್ಲ, ನಾನು ಜ್ಞಾನಿ, ನಾನು ವಿವೇಕಿ ಅಂತ ನಾವು ಹೇಳ್ಕೊಳ್ಳೋದಲ್ಲ. ಅನ್ಯ ಜನರು ನಮ್ಮನ್ನು ನೋಡುವಾಗ, ಹೌದು ಇವರಿಗೆ ಎಷ್ಟೊಂದು ಜ್ಞಾನ ಇದೆ, ಎಷ್ಟೊಂದು ವಿವೇಕ ಇದೆ, ಇದು ಎಲ್ಲಿಂದ ಹೇಗೆ ಬಂತು ಇವರಿಗೆ ಅಂತ ಅವ್ರು ಆಶ್ಚರ್ಯ ಪಡುವ ರೀತಿಯಲ್ಲಿ ದೇವರು ನಮ್ಗೆ ಏನು ಮಾಡ್ತಾರೆ, ಅಂತ ಅಪರಿಮಿತವಾದ ಜ್ಞಾನ ವಿವೇಕವನ್ನು ದಯಪಾಲಿಸ್ತಾರೆ. ಮತ್ತೊಂದು ವಾಕ್ಯವನ್ನು ನೋಡೋಣ. ಧರ್ಮೋಪದೇಶ ಕಾಂಡ 6:25. ಹಾಲೆಲೂಯ. ಇಲ್ಲಿ ವಾಕ್ಯ ಹೇಳ್ತಾ ಇರೋದು, ದೇವರ ವಾಕ್ಯವನ್ನ ಕೇಳಿದ್ರಿಂದ ಯಾರೂ ನೀತಿವಂತರಾಗಲ್ಲ. ಹಾಲೆಲೂಯ. ಹಾಗಾಗಿ ಸಾಧ್ಯನಾ? ಕೇಳಿದ ಮಾತ್ರಕ್ಕೆ. ಆ ರೀತಿ ಕೇಳೋದಾಗಿದ್ರೆ ಭೂಲೋಕದಲ್ಲಿರುವಂತ ಪ್ರತಿಯೊಂದು ಸಭೆಗಳಿಗೂ ಪ್ರತಿ ವಾರವೂ ಹೊಸದಾಗಿ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅವರೆಲ್ಲ ನೀತಿವಂತರಾಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹೌದು, ನಾನು ಯೇಸುಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದೇನೆ, ನಾನು ದೀಕ್ಷಾ ಸ್ನಾನ ಹೊಂದ್ಕೊಂಡಿದ್ದೇನೆ, ನಾನು ದಶಮ ಭಾಗ ಕೊಡ್ತಾ ಇದ್ದೇನೆ, ಅದರಿಂದ ನಾನು ನೀತಿವಂತನಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಏನಂತೆಲ್ಲ ವಾಕ್ಯ ಹೇಳೋದು, ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಅವರು ನೀತಿವಂತರೆಂದು ಎಣಿಸಲ್ಪಡುವುದು. ಹಾಲೆಲೂಯ. ಅಬ್ರಹಾಮನು ದೇವರನ್ನು ನಂಬಿದನು, ಅವನ ನಂಬಿಕೆಯನ್ನು ಕರ್ತನ ನೋಡಿ ಅದನ್ನು ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಹಾಲೆಲೂಯ. ಹಾಗಾದರೆ ನಾವು ಆತನ ಮೇಲೆ ನಂಬಿಕೆಯಿಂದ ಇದ್ದೇವೆ ಅನ್ನೋದಾದರೆ, ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಮ್ಮ ಜೀವಿತದ ಕ್ರಿಯಾರೂಪದಲ್ಲಿ ತರುವುದೇ ಆದರೆ ನಾವೇನಾಗಿರ್ತೀವಿ ಅಂದರೆ ನೀತಿವಂತರಾಗಿರ್ತೇವೆ. ಹಾಗಾದರೆ ದಡ್ಡರಾದಂಥ ನಮ್ಮನ್ನು, ಜ್ಞಾನ ಇಲ್ಲದಂಥ ನಮ್ಮನ್ನು ಕರ್ತನು ತಾನೇ ತನ್ನ ಬಳಿಗೆ ಕರೆದುಕೊಂಡು ಬಂದು ಆತನ ವಾಕ್ಯದ ಮುಖಾಂತರ ನಮಗೆ ಉಪದೇಶ ಮಾಡಿ ಮೊದಲು ಜ್ಞಾನವನ್ನು ಕೊಡ್ತಾರೆ. ನೀನು ಏನಾಗಿದ್ದೀ, ಯಾವ ಪರಿಸ್ಥಿತಿಯಲ್ಲಿ ನೀನಿದ್ದೀಯ, ನಿನ್ನ ಸುತ್ತ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಹೇಗೆ ನೀನು ಜಯಿಸಬೇಕು, ಹೇಗೆ ನೀನು ಬುದ್ಧಿವಂತನಾಗಿ ಬುದ್ಧಿವಂತಿಯಾಗಿ ನಿನ್ನ ಜೀವಿತವನ್ನು ಕಟ್ಕೊಳ್ಬೇಕು, ಇದನ್ನು ದೇವರೇನು ಮಾಡ್ತಾರೆ, ಮೊದಲು ಜ್ಞಾನ ಕೊಡ್ತಾರೆ. ಆ ಜ್ಞಾನವನ್ನು ಕೊಟ್ಟ ನಂತರ ದೇವರೇನು ಮಾಡ್ತಾರೆ, ನಮ್ಮನ್ನು ನೀತಿವಂತರಾಗಿ ಮಾಡ್ತಾರೆ. ಯಾಕೆ ನೀತಿವಂತರಾಗಿ ಮಾಡಬೇಕು? ಆತನು ನೀತಿವಂತನು, ಅದರಿಂದ ಆತನ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ನಾವು ನೀತಿವಂತರಾಗಿರ್ಬೇಕು. ಹಾಲೆಲೂಯ. ಮತ್ತು ಆತನ ಮಹಾಪರಿಶುದ್ಧ ಪಟ್ಟಣದಲ್ಲಿ ನಾವು ಸೇರಬೇಕು ಅಂತಂದರೆ ಅಲ್ಲಿ ಅಶುದ್ಧವಾದದ್ದು ಒಲೆಯಾದದ್ದು ಒಂದು ಸೇರುವುದಿಲ್ಲ. ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಡುವುದು ಮಾತ್ರವಲ್ಲ, ಯೇಸು ಸ್ವಾಮಿನೇ ಹೇಳ್ತಾರೆ, ನೀವು ನನ್ನ ವಾಕ್ಯವನ್ನು ಕೇಳಿದ್ದರಿಂದ ಈಗ ಶುದ್ಧರಾಗಿದ್ದೀರಿ ಅಂದರೆ ವಾಕ್ಯ ಏನು ಮಾಡುತ್ತೆ, ನಮ್ಮನ್ನು ಶುದ್ಧ ಮಾಡುತ್ತೆ. ಹಾಲೆಲೂಯ. ನಾವು ದೀಕ್ಷಾ ಸ್ನಾನ ಒಂದು ಸಲ ತೆಗೆದುಕೊಳ್ತೀವಿ, ನೀರಿನಲ್ಲಿ ಮುಳುಗಿ ತಗೊಳ್ತೀವಲ್ವಾ,
ಅದು ಬಹಿರಂಗವಾದಂಥ ಸೂಚನೆ. ನಾನು ಬದುಕಿದರೂ ಸತ್ತರೂ ಕ್ರಿಸ್ತನಿಗಾಗಿ ಅಂತ. ಹಾಗೆ ಪ್ರತಿ ದಿನ ನಮ್ಮ ಆತ್ಮದ ಕೊಳೆಯನ್ನು ತೆಗೆಯುವಂಥದ್ದು ಯಾವುದು ಅಂದರೆ ದೇವರ ವಾಕ್ಯ. ಹೌದಾ? ವಾಕ್ಯಗಳು ನೀವು ಓದುವಾಗ ವಾಕ್ಯ ಏನು ಮಾಡ್ತಾ ಇರುತ್ತೆ, ನಿಮ್ಮ ಸಂಗಡ ಮಾತನಾಡ್ತಲೇ ಇರುತ್ತೆ, ಮಾತನಾಡ್ತಲೇ ಇರುತ್ತೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಮಾತನಾಡುತ್ತೆ ಅಂತ ನಮಗೆ ಗೊತ್ತಾದ ತಕ್ಷಣ ಆದರೆ ಹಾಗೆ ನಾವು ನಡೆದುಕೊಳ್ಳೋದಕ್ಕೆ ಪ್ರಯತ್ನಿಸುವಾಗ ನಾವೇನಾಗ್ತಾ ಇರ್ತೀವಿ, ನೀತಿವಂತಿಕೆಯ ಕಡೆ ಸಾಕ್ತಾ ಇರ್ತೀವಿ. ಹಾಲೆಲೂಯ. ಅದಕ್ಕೆ ದೇವರು ವಾಕ್ಯ ಹೇಳೋದು, ನೀತಿವಂತರ ಮನೆಯಲ್ಲಿ ಜೈಘೋಷ ಇರುತ್ತೆ, ನೀತಿವಂತರನ್ನ ದೇವರು ಹಸಿವೆಗೊಳಿಸೋದಿಲ್ಲ, ನೀತಿವಂತರನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಹಾಲೆಲೂಯ. ಯಾಕೆಂದ್ರೆ ಆತನ ಆಜ್ಞೆಯನ್ನು ನಾವು ಕೈಕೊಂಡು ನಡೆಯುವಾಗ ನಾವು ನೀತಿವಂತರಾಗಿ ಬದಲಾಗ್ತೇವೆ. ನೀತಿವಂತರಾಗಿ ಬದಲಾಗುವಾಗ ದೇವರ ಪ್ರೀತಿ ನಮ್ಮ ಮೇಲೆ ಇಳಿದು ಬರುತ್ತೆ. ಹೇಗೆ ದೇವರ ಮೇಲೆ ದೇವರ ಪ್ರೀತಿ ನಮ್ಮ ಮೇಲೆ ಇಳಿದು ಬರುತ್ತೆ ಅಂದರೆ, ಮೊದಲು ದೇವರು ನಮ್ಮನ್ನು ಜ್ಞಾನಿಗಳಾಗಿ ಬದಲಾಯಿಸ್ತಾರೆ, ಎರಡನೇದಾಗಿ ನಮ್ಮನ್ನು ನೀತಿವಂತರಾಗಿ ಬದಲಾಯಿಸ್ತಾರೆ. ಹಾಲೆಲೂಯ. ಹಾಗಾದರೆ ನಿಮ್ಗೆ ಆಶೀರ್ವಾದ ಬೇಕು ಅಂತ ಅಂದರೆ ದೇವರು ಫಸ್ಟ್ ನಿಮ್ಗೆ ಏನು ಕೊಡ್ತಾರೆ, ಏನು ಕೊಡ್ತಾರೆ? ಜ್ಞಾನ ಬೇಕಾ ಬೇಡವಾ? ಜೀವಿತದ ಸಮಸ್ಯೆಗಳನ್ನು ಗೆಲ್ಲುವುದಕ್ಕೆ. ಹಾಲೆಲೂಯ. ಅದಕ್ಕೆಲ್ಲ ನಿಮಗೆ ಪರಿಹಾರ ಬೇಕು, ಬಿಡುಗಡೆ ಬೇಕು ಅಂತಂದರೆ ಏನು ಬೇಕು? ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿ ದೊರಕುತ್ತೆ? ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಆ ಒಂದು ಜ್ಞಾನ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಹಾಲೆಲೂಯ. ಹಾಗಾದರೆ ಮತ್ತೆ ದೇವರು ಹೇಳೋದೇನು? ನೀತಿವಂತಿಕೆ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನ ದೃಷ್ಟಿಯಲ್ಲಿ, ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ. ನಾವು ಬಯಸೋದೇನಂತಾರೆ, ನಮ್ಮ ಸುತ್ತ ಇರುವಂಥ ನಾಲ್ಕಾರು ಜನ ನಮ್ಮನ್ನು ಒಳ್ಳೆಯವನು ಒಳ್ಳೆಯವಳು ಅಂತ ಅನ್ಬೇಕು, ನಮ್ಮನ್ನು ಹೊಗಳಬೇಕು ಅಲ್ವಾ? ನಿನ್ನಂಥ ಒಳ್ಳೆ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳಬೇಕು. ಇದು ಮನುಷ್ಯರ ದೃಷ್ಟಿ. ಆದರೆ ದೇವ್ರು ಹೇಳ್ತಾ ಇರೋದೇನಂದರೆ ಆತನ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ನಿಲ್ಲಬೇಕು. ಹಾಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳಿರೋದು, ಜನರು ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನೆಂದು ಹೇಳಲಿ, ಪರರು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ, ಆತ್ಮಸ್ತುತಿ ಬೇಡ. ಹಾಲೆಲೂಯ. ನನ್ನನ್ನು ನಾನು ಹೊಗಳ್ಕೊಳ್ಳೋದು ಬೇಕಾಗಿರಲ್ಲ, ಇತರರು ನನ್ನನ್ನು ಹೊಗಳುವುದು ಬೇಕಾಗಿಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ನಾನೇನಾಗಿರಬೇಕು? ನೀತಿವಂತನಾಗಿ ಕಾಣಿಸಲ್ಪಡುವ ಹಾಗೆ ದೇವರ ಆಜ್ಞೆಯನ್ನು ಅನುಸರಿಸಿ ನಡೆಸಬೇಕು. ಹಾಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳೋದೇನಂದರೆ, ದೇವರು ತನ್ನ ಜನರನ್ನು ಎಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ ಅಂದರೆ, ಇಹಲೋಕ ಸ್ನೇಹವು ದೈವ ವೈರವೆಂದು ನಿನಗೆ ತಿಳಿಯದು, ವ್ಯಭಿಚಾರಿಗಳು ನೀವು, ಈ ಲೋಕ ಸ್ನೇಹದ ಸ್ವಭಾವನ ನೀವು ಬಯಸ್ತೀರಿ ಅಂತ. ಹಾಲೆಲೂಯ. ಅಂದರೆ ಈ ಲೋಕದ ಪ್ರೀತಿಯನ್ನು ನಾವು ಬಯಸ್ತಾ ಇದ್ರೆ ದೇವರ ಪ್ರೀತಿಯನ್ನು ಕಳ್ಕೊಳ್ತೇವೆ. ದೇವರ ಪ್ರೀತಿಯಲ್ಲಿ ನಾವು ನಿಲ್ಲದಾದರೆ ಈ ಲೋಕದ ಜನರು ನಮ್ಮನ್ನು ದೂಷಿಸ್ತಾರೆ, ಅವಮಾನಿಸ್ತಾರೆ, ನಿಂದಿಸ್ತಾರೆ, ಕೆಟ್ಟ ಕೆಟ್ಟದಾಗಿ ನಮ್ಮನ್ನು ಏನು ಮಾಡ್ತಾರೆ, ಅವಮಾನ ಪಡಿಸ್ತಾರೆ. ಹಾಲೆಲೂಯ. ಹಾಗಾದ್ರೆ ಅವಮಾನ ಪಡಿಸಿದ್ರು ಅಂತ ಅವರ ಪಕ್ಷದಲ್ಲಿ ನಾವು ಹೋಲೋದಾದರೆ ಏನಾಗುತ್ತೆ, ನಾವು ದೇವರ ದೃಷ್ಟಿಯಲ್ಲಿ ಅಪರಾಧಿಗಳಾಗಿ ಕಾಣಿಸಲ್ಪಡ್ತೇವೆ. ಹಾಲೆಲೂಯ. ಹಾಗಾದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ನಾವು ನೀತಿವಂತರಾಗಿ ಕಾಣಿಸಲ್ಪಡ್ತೇವೆ. ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ. ದೇವರ ದೃಷ್ಟಿಯಲ್ಲಿ ನೀವು ನೀತಿವಂತರಾಗಿ ನಿಲ್ಲುವುದಾದರೆ ಈ ಲೋಕದಲ್ಲೂ ಪರಲೋಕದಲ್ಲೂ ನಿಮಗೆ ದಿವ್ಯಾಶೀರ್ವಾದಗಳು ಉಂಟಾಗ್ತವೆ. ಹಾಲೆಲೂಯ. ಮತ್ತೊಂದು ವಾಕ್ಯ ನೋಡೋಣ, ಧರ್ಮೋಪದೇಶ ಕಾಂಡ 7:12. ಹಾಲೆಲೂಯ. ಇಲ್ಲಿ ವಾಕ್ಯ ಹೇಳ್ತಾ ಇರೋದೇನಂದರೆ, ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂಥ ನಮಗೆ ದೇವರು ತಾನೇ ನಮ್ಮೊಟ್ಟಿಗೆ ಏನು ವಾಗ್ದಾನ ಕೊಟ್ಟಿದ್ದಾರೋ ಆ ವಾಗ್ದಾನಗಳೇನಾಗ್ತವೆ, ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡ್ತೇವೆ. ನಾವೇನು ಹೇಳ್ತೀವಿ ಅಂದರೆ, ಪ್ರತಿ ವರ್ಷ ಪ್ರಾಮಿಸ್ ಕಾರ್ಡನ್ನು ತಗೊಳ್ತೀವಿ, ಅದರಲ್ಲಿ ಒಂದು ಕಡೆ ಆಜ್ಞೆ ಇರುತ್ತೆ, ಒಂದು ಕಡೆ ವಾಗ್ದಾನ ಇರುತ್ತೆ. ಆಜ್ಞೆ ಕಡೆ ನಮ್ಗೆ ಏನೂ ಇರಲ್ಲ, ಮನಸ್ಸಿರಲ್ಲ, ವಾಗ್ದಾನ ಇರುತ್ತೆ. ನಾನು ನಿಮ್ಮನ್ನು ಸಾಲ ಕೊಡುವವರಾಗಿಯೇ ಇಡುತ್ತೇನೆ ಅಂತ ಇರುತ್ತೆ. ಈಗ ನಾವೇನು ಎದುರು ನೋಡ್ತೇವೆ, ದೇವರು ವಾಗ್ದಾನ ಕೊಟ್ಬಿಟ್ಟಿದ್ದಾರೆ, ಇನ್ನೂ ನೀವು ಸಾಲ ಕೊಡುವಿರೇ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ. ಹಾಲೆಲೂಯ. ಆ ವರ್ಷ ಎಲ್ಲ ನಾವು ಎದುರು ನೋಡ್ತಾ ಇರ್ತೇವೆ, ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಅಂತ. ಆದರೆ ನಾವೇನು ಮಾಡ್ತಾ ಇರ್ತೀವಿ, ಸಾಲ ತಗೊಳ್ಳೋದ್ರಲ್ಲಿ ಇರ್ತೀವಿ. ಆಗ ನಾವು ಹೇಳೋದು, ದೇವ್ರು ವಾಗ್ದಾನ ಕೊಟ್ಟರು ಅದು ನೆರವೇರಲಿಲ್ಲ, ತಪ್ಪಾಗಿ ಎತ್ಕೊಬಿಟ್ವೇನೋ, ಅಥವಾ ಇದೆಲ್ಲ ಸುಳ್ಳೇನೋ ಅಂತ. ಹಾಲೆಲೂಯ. ಏನು ಸುಳ್ಳಾಗಿರೋದು? ಆಜ್ಞೆಗಳನ್ನು ಕೈಕೊಂಡು ನಡೆದೇ ಇಲ್ಲ. ಕೈಕೊಂಡು ನಡೆಯಿದ್ರೆ ತಾನೇ ನಮಗೆ ಆಜ್ಞೆಗಳು, ಅದರ ಪ್ರತಿಫಲವಾಗಿ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡುವಂಥದ್ದು. ಹಾಲೆಲೂಯ. ಹಾಗಾದರೆ ದೇವರು ತಿಳಿಸುವಂಥ ಮಾತು ಏನಂತ ಅಂದರೆ, ಸಾಲ ಕೊಡುವವರಾಗಿ ನಾನು ನಿಮ್ಮನ್ನು ಹಿಡ್ತೇನೆ ಅಂದರೆ ಪಕ್ಕದಲ್ಲಿ ಆಜ್ಞೆ ಇರುತ್ತೆ, ಅದನ್ನು ಕೈಕೊಂಡು ನಡೆದ್ರೆ ನಮಗಿಂತ ಒಂದು ದಿವ್ಯಾಶೀರ್ವಾದ ಉಂಟಾಗಿರುತ್ತೆ. ಹಾಗೆಯೇ ಇಲ್ಲಿ
ದೇವ್ರ ವಾಕ್ಯ ಹೇಳೋದೇನೆಂದರೆ, ದೇವರು ನಮಗೆ ಏನೆಲ್ಲ ವಾಗ್ದಾನವನ್ನು ಕೊಟ್ಟಿದ್ದಾರೋ ಆ ಕೃಪೆಯನ್ನು ದೇವರೇನು ಮಾಡ್ತಾರಂತೆ, ನಮ್ಮಲ್ಲಿ ನೆರವೇರಿಸುವವನಾಗಿ ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾರಂತೆ. ಹಾಲೆಲೂಯ್ಯಾ. ನಾವು ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ದೇವರು ನಮ್ಮ ಸಂಗಡ ಮಾಡಿಕೊಂಡಿರುವಂಥ ವಾಗ್ದಾನಗಳನ್ನು ನಮ್ಮಲ್ಲಿ ನೆರವೇರಿಸ್ತಾರೆ. ಈಗ ಅಬ್ರಹಾಮನು ನಡೆದುಕೊಂಡನು, ಅದಕ್ಕೋಸ್ಕರವಾಗಿ ಅಬ್ರಹಾಮನ ಸಂತತಿಯನ್ನು ದೇವರೇನು ಮಾಡಿದ್ರು, ಆಶೀರ್ವದಿಸಿದ್ರು. ದಾವಿದನು ನಡೆದುಕೊಂಡನು, ಅದರ ನಿಮಿತ್ತವಾಗಿ ಆತನ ಸಂತತಿಯನ್ನು ದೇವರೇನು ಮಾಡಿದ್ರು, ಆಶೀರ್ವದಿಸಿದರು. ಹಾಗಾದರೆ ನೀವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಿಮಗೆ ಕೊಡಲ್ಪಟ್ಟಂಥ ಎಲ್ಲ ವಾಗ್ದಾನಗಳು ನೀವು ಮತ್ತು ನಿಮ್ಮ ಸಂತತಿಯವರು ಅದನ್ನೇನು ಮಾಡ್ತೀರಾ, ಅನುಭವಿಸ್ತೀರಾ. ಇಲ್ಲ, ನಾನು ಆಜ್ಞೆನೇ ನೋಡಲ್ಲ ಅಂತಾದರೆ ವಾಗ್ದಾನಗಳು ಸಹಿತವಾಗಿ ಕನ್ನಡಿಯೊಳಗಿನ ಗಂಟು, ಕಣ್ಣು ಕಾಣ್ತಾನೆ ಇರುತ್ತೆ, ಆದರೆ ಎತ್ಕೊಳ್ಳೋಕೆ ಮಾತ್ರ ಆಗಲ್ಲ. ಹಾಲೆಲೂಯ್ಯ. ಸಾಧ್ಯನಾ? ಹಂಗಂತ ಒಬ್ಬ ಏನು ಮಾಡದಂತೆ, ಕನ್ನಡಿನೇ ಹೊಡೆದಾಕದಂತೆ, ಸಿಗುತ್ತೆ ಗಂಟು ಅಂತ. ಇರಾ ಕನ್ನಡಿನ ಏನಾಯ್ತು? ಹಾಲೆಲೂಯ್ಯ. ಹಾಗಾದ್ರೆ ನಿಮ್ಮ ನಂಬಿಕೆ ಕಳೆದುಕೊಳ್ಳದೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ಮತ್ತಲ್ಲಿ ವಾಕ್ಯಗಳು ಅನೇಕ ಹೇಳೋದೇನಂತಂದರೆ, ಈಗ ಎಲ್ರಿಗೂ ಏನಿರುತ್ತೆ, ನಾವೊಂದು ಮನೆ ಕಟ್ಟಬೇಕು, ಒಂದು ಜಾಗ ತಗೊಳ್ಬೇಕು, ನಾವು ಸ್ವಂತವಾದಂಥ ನಿವೇಶನಗಳು ನಮಗೋಸ್ಕರ ಇರಬೇಕು ಅಂತ ದೇವರು ಹೇಳೋದೇನೆಂದರೆ, ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಾನು ನಿಮಗೆ ಕೊಡುವಂಥ ಪ್ರದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ, ಅದರಲ್ಲಿ ನೆಲೆಯಾಗಿ ನಿಲ್ಲುವಿರಿ, ನೀವು ನನ್ನನ್ನು ಸ್ತುತಿಸುವಿರಿ, ಆರಾಧಿಸುವಿರಿ ಅಂತ. ಹಾಗಾದರೆ ನಮಗೆ ದೇವರು ಕೊಡುವಂಥ ಎಚ್ಚರಿಕೆ ಒಂದೇ ಏನಂತಂದರೆ ಆಜ್ಞೆ. ದೇವರು ಕೊಡುವಂಥ ಆಶೀರ್ವಾದ ಅದು ಹೇರಳವಾದದ್ದು. ನಾವು ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯೋದಾದರೆ ದೇವರು ವಾಕ್ಯ ಹೇಳುತ್ತೆ, ನಾನು ನಿಮ್ಮ ವ್ಯವಸಾಯವನ್ನು ಆಶೀರ್ವದಿಸ್ತೇನೆ, ನಿಮ್ಮ ಗೋವುಗಳಿಗೆ ಮೇವನ್ನು ಕೊಡ್ತೇನೆ ಅಂತ. ಈಗ ಬರಗಾಲ ಬಂದ ತಕ್ಷಣ ಏನಾಗುತ್ತೆ, ಗೋವುಗಳಿಗೆ ಮೇವಿರಲ್ಲ, ವ್ಯವಸಾಯ ಮಾಡಲಿಕ್ಕೆ ನೀರಿರಲ್ಲ, ಎಲ್ಲ ಕಡೆ ಬರಗಾಲ ಉಂಟಾಗುತ್ತೆ. ಯಾಕೆ? ಮನುಷ್ಯರು ದೇವರ ಆಜ್ಞೆಗಳನ್ನು ಮರೆತು ಸ್ವೇಚ್ಛೆತನದಲ್ಲಿ ನಿಂತ ನಿಮಿತ್ತವಾಗಿ ಬರಗಾಲಗಳು ಮತ್ತು ಭೀಕರವಾದಂಥ ಅನೇಕ ರೀತಿಯಾದಂಥ ಅಂಟು ರೋಗಗಳು ಲೋಕವನ್ನು ವ್ಯಾಪಿಸಿಕೊಂಡು ನಿಂತಿವೆ. ಅದಕ್ಕೋಸ್ಕರ ದೇವರು ಹೇಳೋದೇನಂದ್ರೆ, ಹಾಗಾದರೆ ಅನ್ಯ ಜನರು ದೇವರ ಆಜ್ಞೆಗಳ ಅನುಸರಿಸಿ ನಡಿಬೇಕಾ? ಯಾಕೆಂದ್ರೆ ಅವರಿಗೆ ದೇವ್ರು ಯಾರು ಅಂತ ಗೊತ್ತಿಲ್ಲ, ದೇವ್ರ ಮಾರ್ಗ ಏನು ಅಂತ ಗೊತ್ತಿಲ್ಲ. ಹಾಗಾದರೆ ಅನುಸರಿಸಿ ನಡೆಯಬೇಕಾದವ್ರು ಯಾರು? ಹಾಲೆಲೂಯ. ಹಾಗಾದರೆ ದೇವರು ಅಬ್ರಹಾಮನ್ಗೆ ಹೇಳಿದ್ರು, ನಾನು ನಿನ್ನನ್ನು ಆಶೀರ್ವಾದದ ನಿಧಿಯಾಗಿಡ್ತೇನೆ ಅಂತ. ಹಾಗಾದರೆ ನಾನು ಮತ್ತು ನೀವು ನಮ್ಮ ಕುಟುಂಬಗಳಿಗೂ ನಾವಿರೋಂಥ ಪಟ್ಟಣಗಳಿಗೂ ಏನಾಗಿದ್ದೇವೆ, ಆಶೀರ್ವಾದದ ನಿಧಿಗಳಾಗಿದ್ದೇವೆ. ನಮ್ಮನ್ನು ದೇವರೇನು ಹೇಳಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಯೇಸು ಕ್ರಿಸ್ತನ ಬಳಿ ಬಂದಿರುವಂಥ ನಾವು ಇನ್ನೂ ಅನೇಕ ಕಷ್ಟಗಳಲ್ಲೂ ಸಮಸ್ಯೆಗಳಲ್ಲೂ ರೋಗಗಳಲ್ಲೂ ಶಾಪಗಳಲ್ಲೂ ಇದ್ದೇವೆ ಅಂದ್ರೆ ಅರ್ಥ ಏನು? ದೇವರ ಆಜ್ಞೆಯನ್ನು ನಾನು ಅನುಸರಿಸಿ ನಡೀತಾ ಇಲ್ಲ, ಆದ್ದರಿಂದ ಶಾಪಗಳು ನನ್ನ ಕುಟುಂಬವನ್ನು ಬಿಟ್ಟು ಹೋಗಿಲ್ಲ. ದೇವರು ವಾಕ್ಯ ಹೇಳುತ್ತೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ನಾನು ನಿಮ್ಮನ್ನು ಸಾಲ ಕೊಡುವವರಾಗಿಡ್ತೇನೆ ಹೊರತು ಸಾಲ ತೆಗೆದುಕೊಳ್ಳುವವರಾಗಿಡುವುದಿಲ್ಲ. ನಾನು ನಿಮ್ಮನ್ನು ಅನೇಕ ಜನರ ಮೇಲೆ ನಾಯಕ ನಾಯಕಿಯಾಗಿ ಇಡ್ತೇನೆ ಅಂತ ಯಶಸ್ವಾಮಿ ಹೇಳ್ತಾರೆ. ಹಾಲೆಲೂಯ. ಹಾಗಾದರೆ ಅನೇಕರಿಗೆ ದೇವರು ನಮ್ಮನ್ನು ಏನಿಡ್ತಾರಂತೆ, ಶಿರಸ್ಸಾಗಿ ಅನೇಕ ಜನಾಂಗಗಳನ್ನು ಆಡಳಿತ ಮಾಡುವ ರೀತಿಯಲ್ಲಿ, ಅನೇಕರು ನಮ್ಮನ್ನು ಗೌರವಿಸುವ ರೀತಿಯಲ್ಲಿ ನಮ್ಮನ್ನು ಇಡ್ತಾರಂತೆ. ಇಷ್ಟೆಲ್ಲ ಆಶೀರ್ವಾದ ನಮಗೆ ಉಂಟಾಗಬೇಕು ಅಂದರೆ ದೇವರು ಹೇಳಿರುವುದೇನಂತಂದರೆ, ಪ್ರತಿದಿನ ಬೆಳಿಗ್ಗೆ ಎದ್ದು ಮಡಿ ಮೈಲಿಗೆಯನ್ನು ಚೆನ್ನಾಗಿ ಮಾಡಿ ಏಳು ದಿನನೂ ಏನು ಮಾಡಬೇಕು, ತಣ್ಣೀರನ್ನ ತೆಗೆದು ಅಲ್ಲ ತಲೆ ಮೇಲೆ ಹಾಕೊಳ್ತಾನೆ ಇರಬೇಕು. ಹಾಲೆಲೂಯ. ಹೌದಾ? ಚಿಕನ್ ಮಟನ್ ಎಲ್ಲ ಮುಟ್ಟಬಾರ್ದು, ಅಶುದ್ಧವಾದದನ್ನು ಮುಟ್ಟಲಾರೆ. ಹಂಗಿದ್ರೆ ಮಾತ್ರ ದೇವರ ಆಶೀರ್ವಾದ ಉಂಟಾಗುತ್ತೆ. ಏನು ಮಾಡಬೇಕು? ದೇವರು ನಿಮಗೆ ಕೊಡುವಂಥ ಮಾತುಗಳು, ಆ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿದ್ದರೆ ಆಶೀರ್ವಾದವನ್ನು ನೀವು ಹುಡುಕಿ ಹೋಗುವುದು ಬೇಕಾಗಿಲ್ಲ, ಆಶೀರ್ವಾದ ನಿಮ್ಮನ್ನು ಹುಡುಕಿ ಬರುತ್ತೆ. ಅದಕ್ಕೆ ದಾವಿದ ಹೇಳೋದು, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಯಾಕೆ ಕಾನ್ಫಿಡೆಂಟಲ್ಲಿ ಹೇಳ್ತಾನೆ ಅಂದರೆ, ಅವನು ದೇವರ ಬಳಿಯಲ್ಲಿರ್ತಾನೆ, ದೇವರ ಮಾತುಗಳನ್ನು ಅನುಸರಿಸಿ ನಡೀತಾ ಇರ್ತಾನೆ, ದೇವರ ಚಿತ್ತದ ಪ್ರಕಾರವಾಗಿ ಜೀವಿಸುವುದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಅದರ ನಿಮಿತ್ತ ಆಶೀರ್ವಾದವನ್ನು ಹುಡುಕಿ ಆತನು ಹೋಗಲಿಲ್ಲ, ಆತನನ್ನೇ ಹುಡುಕಿ ಆಶೀರ್ವಾದ ಬಂತು. ಹಾಲೆಲೂಯ.
ಹಾಗಾದ್ರೆ ನೀವಿರುವಂತ ಸ್ಥಳಗಳಿಗೆ ದೇವರು ಆಶೀರ್ವಾದದ ಮೋಡವನ್ನ, ಆಶೀರ್ವಾದದ ಮಳೆಯನ್ನ ನಿಮ್ಮಳಿಗೆ ಕಳಿಸ್ತಾರೆ ಅಂದ್ರೆ ನೀವು ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯುವರಾಗಿರಬೇಕು. ಹೌದು, ನನಗೆ ಸ್ವತಂತ್ರ ಬೇಕು, ನನಗೆ ಸಮೃದ್ಧಿ ಬೇಕು, ನನಗೆ ಸಮಾಧಾನ ಬೇಕು, ಇದು ಪ್ರತಿಯೊಬ್ಬರ ಜೀವಿತದಲ್ಲಿರುವಂತ ನಿರೀಕ್ಷೆಗಳು. ಹೌದು, ನಾನು ಉನ್ನತ ಸ್ಥಾನದಲ್ಲಿ ಇರಬೇಕು, ಅದು ಹೌದು. ದೇವರು ಹೇಳೋದೇನಂದ್ರೆ ನಾನು ನಿಮ್ಮನ್ನ ಉನ್ನತ ಸ್ಥಾನದಲ್ಲಿ ಇಡ್ತೇನೆ, ನಾನು ನಿಮ್ಗೆ ಎಲ್ಲಾ ಮೇಲುಗಳನ್ನು ಅನುಗ್ರಹ ಮಾಡ್ತೇನೆ ಅಂತ. ಆದ್ರೆ ಮಾಡಬೇಕಾಗಿರೋದು ಮಾತು ಏನಂದ್ರೆ ದೇವರ ಮಾತುಗಳನ್ನ ಕೇಳಬೇಕು, ಅದರ ಹಾಗೆ ನಡಿಬೇಕು. ಅದರಿಂದ ವಾಕ್ಯವನ್ನ ಕೇಳಿಸಿಕೊಳ್ಳೋದು ಮಾತ್ರವಲ್ಲ, ಅನುಸರಿಸಿ ನಡೆಯುವವರಿಗೆ ದೇವರು ತಾನೇ ನಿಮ್ಮೊಟ್ಟೆಗೆ ಮಾಡಿಕೊಂಡಂತ ಎಲ್ಲ ಪ್ರಮಾಣ ಪೂರ್ವಕವಾದ ಮಾತುಗಳು ನಿಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡುತ್ತೆ. ಹಾಲೆಲೂಯಾ. ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ದೇವರು ಏನನ್ನ ಮಾಡಬಾರ್ದು ಅಂತಾರೋ ಅದನ್ನ ಮಾಡಬಾರ್ದು, ಏನನ್ನ ಮಾಡ್ಬೇಕು ಅಂತಾರೋ ಅದನ್ನ ಮಾಡ್ಬೇಕು. ಅದಕ್ಕೆ ದೇವರು ಹೇಳೋದು, ಎಡಕ್ಕಾಗಲಿ ಬಲಕ್ಕಾಗಲಿ ನೀವು ತಿರುಗದೆ ಆತನನ್ನೇ ದೃಷ್ಟಿಸಿ ಆತನ ಮಾರ್ಗದಲ್ಲಿ ನಡೆಯುವುದಾದ್ರೆ ದೇವರು ನಿಮ್ಮನ್ನ ಜ್ಞಾನಿಗಳನ್ನಾಗಿಯೂ ನೀತಿವಂತರನ್ನಾಗಿಯೂ ಇಡ್ತಾರೆ, ಮತ್ತು ನಿಮ್ಮನ್ನ ಅನೇಕರ ಮುಂದೆ ಆಶೀರ್ವಾದದ ನಿಧಿಗಳಾಗಿರ್ತಾರೆ. ಹಾಲೆಲೂಯಾ. ದೇವರು ನಿಮ್ಮೆಲ್ಲರನ್ನ ಹೆರಳವಾಗಿ ಆಶೀರ್ವಾದ ಮಾಡಲಿ. ಆತನ ಆಶೀರ್ವಾದಕ್ಕೆ ಪಾತ್ರರಾಗಿ ನಿಂತ್ಕೊಳ್ಳಿ. ದೇವರು ನಿಮ್ಮನ್ನ ಅಭಿವೃದ್ಧಿಪಡಿಸಿ ನಿಮ್ಮನ್ನ ಹೆಚ್ಚಿಸಲಿ.